ಅದೇನೋ ನಿಮ್ಗೆ 6 ತಿಂಗಳ ಟೈಮ್ ಕಂಪ್ಯಾರಿಸನ್ ಮಾಡಿದ್ರಲ್ಲ 2023-24 ಕಂಪ್ಯಾರಿಸನ್ ಮಾಡಿದ್ರಲ್ಲ, ಈ ಜೂನ್ವರೆಗೆ ಇರ್ತಕ್ಕಂಥ ಮಾತ್ರ ಕೊಟ್ಟಿದ್ದು. ಸೊ ಇನ್ನೂ 6 ತಿಂಗಳ ಸಮಯ ಇದೆ ಅದಕ್ಕೆ. ಸೊ ಉಳಿದಂಥದ್ದು ತಾವು ಹೇಳಿರ್ತಕ್ಕಂಥ ಕ್ವಶನ್ನಲ್ಲಿ ಕೇಳಿರ್ತಕ್ಕಂಥ ಎಲ್ಲರೂ ನಮ್ಗೆ ಉತ್ತರ ಕೊಟ್ಟಿವಿ. ಕೆಲವು ವಿಷಯಗಳು ಹೇಳಿದ್ರಿ, ಶಿವಮೊಗ್ಗ ವಿಷಯದಲ್ಲಿ ಅಡಿಕೆ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಾವು ಕೊಟ್ಟಿರ್ತಕ್ಕಂಥ ವಿಷಯಗಳನ್ನೆಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಗಮನಕ್ಕೆ ತಂದು ಅವ್ರು ಏನೇನು ಕ್ರಮ ತೆಗೆದುಕೊಂಡಿದ್ರಿ, ಏನು ಕ್ರಮ ತೆಗೆದುಕೊಳ್ಬೇಕು, ತಾವು ಕೊಟ್ಟಿರ್ತಕ್ಕಂಥ ಸಲಹಾ ಸಹಿತ ಅವರಿಗೆ ಮಾಹಿತಿ ಕೊಟ್ಟು ಆ ದಿಶೆಯಲ್ಲಿ ಟ್ಯಾಕ್ಸ್ ಎಷ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಸೊ ಇವತ್ತು ಇಡೀ ದೇಶದ ಗ್ರೋತ್ ರೇಟು 12% ಇದೆ, ಕರ್ನಾಟಕದಲ್ಲಿ 18% ಇದೆ. ಹಂಗಾಗಿ ನಮ್ಮವರು ಭಾಳ ಎಫೆಕ್ಟಿವ್ ಆಗಿ ಇವರು ಅವರು ಕ್ರಮ ತಗೋತಾ ಇದ್ದಾರೆ. ಮತ್ತು ತಾವು ಹೇಳಿರ್ತಕ್ಕಂಥ ವಿಷಯಗಳು ಸಹಿತ ಅಡಿಕೆ ಬೆಳೆಯಲ್ಲಿ ಮತ್ತು ಬೇರೆ ಬೇರೆ ಮಾರ್ಕೆಟ್ನಲ್ಲಿ ನಡೆಯುವಂಥ ಲೋಪದೋಷಗಳ ಬಗ್ಗೆ ಅವ್ರ ಗಮನಕ್ಕೆ ತಂದು ಮುಂದೆ ಅವನ್ನೆಲ್ಲ ಜಾಗೃತ ವಹಿಸಿ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ವಿನಂತಿ ಮಾಡ್ತೀನಿ. ನಾನು ಸಂಗ್ರಹಿಸದ ತೆರಿಗೆ ವಂಚಕರ ಕಳ್ಳತನ ಮಾಡಿದವ್ರನ್ನ ಆ ಥರ ವಸೂಲಿ ಮಾಡಿರ್ತಕ್ಕಂಥವ್ರನ್ನ ಅಂಥ ಅಧಿಕಾರಿಗಳ ಮೇಲೆ ಏನು ಕ್ರಮ ಮಾಡಿದ್ದೀರಿ ಅಂತ ತಿಳಿದಿರಿ. ನೋಡಿ, ನಾನು ಹೇಳೋದಲ್ಲ, ಬೇಕಾದ್ರೆ ಅಧಿಕಾರಿಗಳನ್ನ ನೀವು ಕೇಳಿ ಕರೆದು ಒಂದು ದಿನಕ್ಕೆ ಹಿಂದೂಪುರಕ್ಕೆ ಸುಮಾರು 500 ಟ್ರಕ್ ಲೋಡ್ ಆಫ್ ಸ್ಕ್ರ್ಯಾಪ್ ಹೋಗ್ತದೆ. ಅಲ್ಲಿಂದ ಮತ್ತೆ ಇದಕ್ಕೆ ಅಲ್ಲಿ ಮಹಾರಾಷ್ಟ್ರದ ಒಂದು ಇದಕ್ಕೆ ಹೋಗ್ತದೆ 500 ಟ್ರಕ್ ಲೋಡ್. ಅಲ್ಲೋಗಿ ಸರಿಯಾಗಿ ಮತ್ತೆ 300 ಲೋಡು ಸ್ಟೀಲ್ TMT ಸ್ಟೀಲ್ ನಮ್ಮ ಬೆಂಗಳೂರಿಗೆ ಬರ್ತದೆ ಇಲ್ಲಿ ವ್ಯಾಪಾರಕ್ಕೆ. ಹೋಗ್ತಕ್ಕಂಥದ್ದಕ್ಕೆ ಎಷ್ಟು ವಸೂಲು ಮಾಡಿದಿರಿ, ಆ ಕಡೆಯಿಂದ ಬರ್ತಕ್ಕಂಥದ್ದು ಎಷ್ಟು ವಸೂಲು ಮಾಡಿದಿರಿ? ಇದೆಲ್ಲ ಭಾಳ ಗಂಭೀರವಾಗಿದೆ ಸರ್. ಈ ಗಂಭೀರವಾಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಇದನ್ನು ಕರೆಕ್ಟಾಗಿ ಮಾಡಿದರೆ ಪ್ರತಿದಿನ ಮಿನಿಮಮ್ 8-10 ಕೋಟಿ ರೂಪಾಯಿ ನಷ್ಟ ಸರ್ಕಾರಕ್ಕೆ ಆಗ್ತಾ ಇದೆ. 10 ಕೋಟಿ ರೂಪಾಯಿ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕೇಳಿ ನೀವು ಸರಿ ಇದನ್ನು ಯಾವ ರೀತಿ. ಸರಿ ಸ್ವಾಮಿ, ಕರೆಕ್ಟು, ಅದು ಕ್ರಮ ವರ್ಷದ ಅಲ್ಲ, ಕ್ರಮ ಮಾಡ್ಬೇಕಲ್ಲ. ಹೇಳಿದ ಉತ್ತರ ಹೇಳಿ ತಗೊಳ್ಳಿ. ಮಾನ್ಯ ಸದಸ್ಯರು ಬಹಳ ಅನುಭವದಿಂದ ಹೇಳ್ತಾ ಇದ್ದಾರೆ ಪ್ರಾಕ್ಟಿಕಲ್ ಆಗಿ. ನಮ್ಮ ಅಧಿಕಾರಿಗಳು ಸಹಿತ ಇಲ್ಲೇ ಇದ್ದಾರೆ, ಜವಾಬ್ದಾರಿ ಅಧಿಕಾರಿಗಳು, ಅವ್ರು ಸಹಿತ ಗಮನಿಸಿದ್ದಾರೆ. ಆ ರೀತಿಯಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ ಏನದೋ ಅವರನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ತಗೋಂತ. ಅನಿಲ್ ಕುಮಾರ್ ಒಳ್ಳೆ ಅಧಿಕಾರಿ ಮೇಲೆ ಇಟ್ಟಿದ್ದೀರಿ, ಕೆಳಗಿನ ಅಧಿಕಾರಿಗಳ ಮೇಲೆ ನಿಗಾ ವಹಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ಲ. ಮಾನ್ಯ ಅಧ್ಯಕ್ಷರ ಬಿಡಿ ಬಿಡಿ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 340 ಮಾನ್ಯ ಅಬಕಾರಿ ಸಚಿವರಿಗೆ. ಸಭಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರ, ನನ್ನ ಪ್ರಶ್ನೆಗೆ ಮಾನ್ಯ ಅಬಕಾರಿ ಸಚಿವರು ಅವರ ಇಲಾಖೆಯಿಂದ ಉತ್ತರವನ್ನು ಒದಗಿಸಿದ್ದಾರೆ. ನಾನು ರಾಜ್ಯದಲ್ಲಿ ಏನು ಲೈಸೆನ್ಸ್ಗಳನ್ನು ಅಬಕಾರಿ ಆ ಲೈಸೆನ್ಸ್ಗಳನ್ನು ಎಷ್ಟು ವಿಧದಲ್ಲಿ ಕೊಡ್ತಾರೆ ಅಂತ ಕೇಳಿದ್ದೆ. 13 ವಿಧದಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾನು 13 ವಿಧದಲ್ಲಿ 3 ವಿಧಗಳ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನು ಹಾಕಿದ್ದೆ, ಉಪ ಪ್ರಶ್ನೆಗಳನ್ನು ಹಾಕಿದ್ದೆ. ಒಂದು CL2 ಮತ್ತು CL9 ಎಲ್ಲಿವರೆಗೂ ಯಾವ ವರ್ಷದವರೆಗೂ ಕೊಡ್ತಿದ್ರು ಅಂತ ಕೇಳಿದ್ದೀನಿ. ಅದು ಕೂಡ 92ವರೆಗೂ ಕೊಡ್ತಿದ್ರು, ಅದಾದ್ಮೇಲೆ ಸರ್ಕಾರ ನಿರ್ಬಂಧಿಸಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ CL7 ಬಗ್ಗೆ ಏನು CL2 ಮತ್ತು CL9 ಕೊಡ್ತಿದ್ರು, ಅದು ನಿರ್ಬಂಧ ಆದಮೇಲೆ CL7 ಹೆಸರಿನಲ್ಲಿ 2021ವರೆಗೂ ಎಷ್ಟು ಒಂದು ಲೈಸೆನ್ಸನ್ನು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಕೊಟ್ಟಿದ್ದಾರೆ, ಮತ್ತು 2021ರಿಂದ 2023ವರೆಗೂ ಕೂಡ ಎಷ್ಟು ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಜಿಲ್ಲಾವಾರು ಕೇಳಿದೆ. ನನಗೆ ಇಡೀ ರಾಜ್ಯದ ಮಾಹಿತಿಯ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು CL7 ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಕೇಳಬೇಕಾಗಿತ್ತು, ಮತ್ತು ಅದನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ಕಂಪೇರ್ ಮಾಡಬೇಕಾಗಿರೋದ್ರಿಂದ ಇದನ್ನು ಮಾಹಿತಿ ಕೇಳಿದ್ದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 2021ವರೆಗೂ CL7 ಕೇವಲ 41 ಇದೆ ಮಾನ್ಯ ಅಧ್ಯಕ್ಷರೇ. 2021ರಿಂದ 2023ಗೆ 64 CL7 ಕೊಟ್ಟಿದ್ದಾರೆ. ಅಂದರೆ ಪರೋಕ್ಷವಾಗಿ ಸರ್ಕಾರ ಒಂದು ಸದುದ್ದೇಶದಿಂದ CL2 ಮತ್ತು CL9 ಅನ್ನು ನಿರ್ಬಂಧ ಮಾಡಿರುವಾಗ ಹಿಂಭಾಗಲಿನಿಂದ CL7 ಕೊಡೋದಕ್ಕೆ ಅವಕಾಶ ಇದ್ದಿದ್ದರಿಂದ ಇವತ್ತು 2092ರಿಂದ 2021 ಅಂದರೆ 19 ವರ್ಷಗಳ ಅವಧಿಯಲ್ಲಿ ಏನು ಬರೀ 41 ಅಂಗಡಿ ಕೊಟ್ಟಿದ್ದಾರೆ. ಕೇವಲ 3 ವರ್ಷದಲ್ಲಿ 2021ರಿಂದ 2023ವರೆಗೂ 64 ಅಂಗಡಿ ಕೊಟ್ಟಿದ್ದಾರೆ. ಇದರಿಂದ ಏನಿದೆ ಅಂತಂದರೆ, ಒಂದು CL7 ಕೊಡಬೇಕಾದ್ರೆ ಅಲ್ಲಿ 80-85 ಲಕ್ಷ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಫೀಸು ರೂರಲಲ್ಲಾದರೆ 4,60,000, ಸಿಟಿ ಆದರೆ 5,75,000. ಅದಲ್ಲದೇ ಅಧಿಕಾರಿಗಳಿಗೆ ಯಾರು 80-85 ಲಕ್ಷ ಪ್ಯಾಕೇಜ್ ಕೊಡೋಕ್ಕೆ ರೆಡಿ ಇರ್ತಾರೆ ಅವ್ರಿಗೆ CL7 ಸಿಗ್ತದೆ. ಆಮೇಲೆ ಅಲ್ಲೇ ನಾರ್ಮ್ಸ್ ಇದೆ, 10 ಅಂಗಡಿಗಳಿರಬೇಕು, ಕೌಂಟರ್ ಒಳಗಡೆ ಇಟ್ಕೋಬೇಕು, ಡೈನಿಂಗ್ ಹಾಲ್ ಇರಬೇಕು, ಕಿಚನ್ ಇರಬೇಕು, ಮತ್ತು ಪಾರ್ಕಿಂಗಿಗೆ ವ್ಯವಸ್ಥೆ ಇರಬೇಕು. ಇದು ಯಾವುದು ಕೂಡ ನಾರ್ಮ್ಸ್ನ ಫಾಲೋ ಮಾಡ್ತಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಹಣದ ಆಧಾರದ ಮೇಲೆ ಇವತ್ತು CL7 ಕೊಟ್ಟು ನಮ್ಮ ಜಿಲ್ಲೆಯ ವಾತಾವರಣವನ್ನು ಕುಡುಗಲ್ಸಿದ್ದಾರೆ.
ಈಗಾಗಲೇ ಇದು ಅಸೆಂಬ್ಲಿಯಲ್ಲಿ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಪ್ರಶ್ನೆ ಆಗಿದೆ, ಮತ್ತು ನಮ್ಮ ಶಾಸಕರು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನಾವು ಏನು ಪ್ರಶ್ನೆ ಮಾಡಿದ್ರು ಕೂಡ ಇದರ ಬಗ್ಗೆ ಅವ್ರು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ತಾರೆ.